ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ಗೆ ಸ್ವಾಗತ. ನಿನ್ನೆ ನಡೆದ ಶೂಟೌಟ್ ಬಗ್ಗೆ ಪ್ರತಿಕ್ರಿಯಿಸಿದ ಶಿವರಂಜನ್ ಬೋಳಣ್ಣವರ್, ನಿನ್ನೆ ರಾತ್ರಿ ತಮ್ಮ ಮೇಲೆ ನಡೆದ ಗುಂಡಿನ ದಾಳಿಯ ಬಗ್ಗೆ ಶಿವರಂಜನ್ ಸ್ಪಷ್ಟನೆ. ರಾತ್ರಿ ನನ್ನ ಮೇಲೆ 5 ಸುತ್ತಿನ ಗುಂಡಿನ ದಾಳಿ ನಡೆದಿದೆ, ಆದರೆ ಒಂದು ಗುಂಡು ಸಹ ತಗಲದೆ ಅದೃಷ್ಟವಶಾತ್ ಬದುಕುಳಿದಿದ್ದೇನೆ. ನನ್ನ ಸಂಬಂಧಿಕರಿಂದಲೇ ನನ್ನ ಮೇಲೆ ಗುಂಡಿನ ದಾಳಿ ನಡೆದಿದೆ, ಆದರೆ ದಾಳಿಗೆ ಕಾರಣ ಗೊತ್ತಿಲ್ಲ. ನನ್ನ ಸಹೋದರನ ಹೆಂಡತಿಯ ಅಕ್ಕನ ಮಗನಿಂದಲೇ ದಾಳಿ ನಡೆದಿದೆ. ಸುದ್ದಿ ತಿಳಿದ ಪೊಲೀಸ್ ಇಲಾಖೆ ತಕ್ಷಣ ಪ್ರತಿಕ್ರಿಯಿಸಿ ಬೆಳಿಗ್ಗೆ 5 ಗಂಟೆವರೆಗೂ ಶೋಧ ಕಾರ್ಯ ನಡೆಸಿದ್ದಾರೆ ಹಾಗೂ ಈಗಾಗಲೇ ಒಬ್ಬ ಆರೋಪಿಯನ್ನ ಬಂಧಿಸಿದ್ದು ಇನ್ನೊಬ್ಬನ ಬಂಧನಕ್ಕೆ ಹುಡುಕಾಟ ನಡೆಸಿದ್ದಾರೆ ಎಂದು ಈ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಆಶೀರ್ವಾದಗಳಿಂದ ನಿನ್ನೆ ರಾತ್ರಿ ನನ್ನ ಮೇಲೆ ಶೂಟ್ ಔಟ್ ಆಗಿದೆ. ಆದರೆ ನನಗೆ ಆ ಒಂದು 5 ಬುಲೆಟ್ನಲ್ಲಿ 1 ಬುಲೆಟ್ಟು ಯಾವುದೂ ತಗಲಿಲ್ಲ. ಆದರೆ ಯಾಕೆ ಈ ಥರ ಇವರು ಒಂಥರ ದುಷ್ಕರ್ಮಿಗಳು? ನಮ್ಮವರೇನೆ, ನನ್ನ ಸಹೋದರನ ಮೇಲೆ ಇದು ಅವರ ನನ್ನ ಸಹೋದರನ ಹೆಂಡತಿ ಅಕ್ಕನ ಮಗ ಮತ್ತು ನಮ್ಮ ಸಹೋದರ ಸೇರಿ ಈ ಒಂದು ಶೂಟ್ ಔಟ್ ಮಾಡಿದ್ದಾರೆ. ನಾನು ಯಾರಿಗೂ ಕೆಟ್ಟಬೇಕಿದೆ ಅವನಲ್ಲ, ಆದರೆ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವರಿಗೆ ಒಳ್ಳೆ ಮಾರ್ಗದಲ್ಲಿ ಹೋಗಿದೆ ಅಂತೇಳಿ ಸಾಕಷ್ಟು ಸಲ ನಾನು ಹೇಳಿದರೂ ಕೂಡ ಅವರು ಅದರಿಂದ ಏನೋ ಒಂಥರ ಹತಾಶರಾಗಿ ನಿನ್ನೆ ನನ್ನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಆದ್ದರಿಂದ ಇಮ್ಮಿಡಿಯೇಟ್ ಇಡೀ ನಮ್ಮ ಪೊಲೀಸ್ ಇಲಾಖೆ ಅಲರ್ಟ್ ಆಗಿ ಎಸ್ ಪಿ ಅವರಿರ್ಬೋದು, ಬೆರಳಚ್ಚೂತಕ್ಕಿರ್ಬೋದು, ನಮ್ಮ ಡಿ ಎಸ್ ಪಿ ಅವರು, ಸಿ ಪಿ ಐ, ಇಡೀ ನಮ್ಮ ಬೈಲಹೊಂಗಲ ಸಿಬ್ಬಂದಿ ಬೆಳಗಿನ 5 ಗಂಟೆವರೆಗೂ ಅದನ್ನೊಂದು ಶೋಧನೆ ಮಾಡಿ ಆ ಒಂದು ಈಗ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬರನ್ನ ನಾವು ಎಷ್ಟೊತ್ತಿದ್ರು ಈ ಥರ ಹಿಡಿದೀವಿ, ಭಾಳ ಅಲರ್ಟ್ ಆಗಿ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಪೊಲೀಸರು, ಎಲ್ಲ ತಾಲೂಕಿನ ಎಲ್ಲ ಪಿ ಎಸ್ ಐಗಳು ಎಲ್ಲರೂ ಬಂದಿದ್ದರು, ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಆದರೆ ದಯವಿಟ್ಟು ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್, ವಿನಂತಿ ಏನು ಮಾಡೋದಂತಂದರೆ ಯಾವತ್ತೂ ದ್ವೇಷ ಯಾರೂ ಕಟ್ಕೋಬೇಡ್ರಿ. ಯಾಕಂದ್ರೆ ನಾವು ಇರೋದು 4 ದಿವಸ ನಾವು ಸತ್ತು ಹೋಗ್ತೀವಿ. ಆದ್ದರಿಂದ ಇಂಥವ್ರು ಯಾರಾದರೂ ಕಂಡ್ರೆ ಇಮ್ಮಿಡಿಯೇಟ್ ಪೊಲೀಸರಿಗೆ ತಿಳಿಸಿ ಅವ್ರಿಗೆ ಬುದ್ಧಿ ಕಲಿಸ್ರಿ. ದಯವಿಟ್ಟು ಎಲ್ಲ ನನ್ನ ಅಭಿಮಾನಿಗಳಿಗೆ, ನನ್ನ ಹಿತೈಷಿಗಳಿಗೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಬದುಕೊಳ್ಳಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ಸ್.